बीजेपी सरकार के बीजेपी सरकार के ಇವತ್ತಿನ ಪೆಟ್ರೋಲು ಡೀಸಲು ಗ್ಯಾಸ್ ಎಲ್ಲ ದುಬಾರಿ ರೇಟ್ ಆಗಿದೆ. ಪ್ರತಿಯೊಬ್ಬ ಬಡವನಿಗೆ ಏನಂತಂದ್ರೆ ಇವತ್ತು ಅವಶ್ಯಕತೆ ಇದ್ದಂತಹ ಇದು ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ನಲ್ಲಿ ಬರುತ್ತೆ. ಅದಕ್ಕೆ ಇದು ಏನು ಜಾಸ್ತಿ ರೇಟ್ ಆಗಿದೆ, ಇದು ಏನದಾದರೆ ಕಡಿಮೆ ಮಾಡಬೇಕು, ತಕ್ಷಣವೇ ಕಡಿಮೆ ಮಾಡಬೇಕು, ಎಲ್ಲ ಜನರಿಗೆ ಅನುಕೂಲ ಆಗುವಂತಹ ಒಂದು ಬೆಲೆ ಕೊಡಬೇಕು ಅಂತ ಇವತ್ತು ನಾವು ಈ ಪ್ರೊಟೆಸ್ಟ್ ಮಾಡಿದ್ದೇವೆ. ಆಮೇಲೆ ಬಿ ಜೆ ಪಿ ಸರ್ಕಾರ ಇವತ್ತು ಎಲ್ಲ ವಿಷ ಬೀಜ ಬಿತ್ತುವಂತಹ ಕೆಲಸ ಮಾಡ್ತಾ ಇದೆ. ಎಲ್ಲ ಧರ್ಮ ಎಲ್ಲ ಜಾತಿ ಮತಗಳಲ್ಲಿ ಏನದಾದರೆ ಜಗಳ ಮಾಡಿಸಿ ಏನದ ಹಿಂದೂ ಮುಸ್ಲಿಮರ ಬಾಂಧವ್ಯ ಅನ್ನೋದು ಕೆಡಿಸ್ತಾ ಇದೆ. ಇದು ಆಗಬಾರ್ದು, ಇದು ಸರಿಯಲ್ಲ. ಇದು ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದ ದೇಶ. ಸ್ವಾತಂತ್ರ್ಯ ಆದಾಗ ಎಷ್ಟು ಜಾತಿ ಎಷ್ಟು ಧರ್ಮ ಎಷ್ಟು ಜನಾಂಗ ಎಲ್ಲ ರೀತಿಯೆಲ್ಲ ಜನಗಳೇನದ ಸೇರಿ ನಾವು ಭಾರತ ದೇಶವನ್ನು ಸ್ವತಂತ್ರ ಮಾಡಿದ್ದೇವೆ. ಅವತ್ತು ನಮಗೆಲ್ಲರದ್ದು ಅವಶ್ಯಕತೆ ಇತ್ತು, ಇವತ್ತು ಯಾಕೆ ನಮಗೆಲ್ಲರದ್ದು ಅವಶ್ಯಕತೆ ಇಲ್ಲ? ಅದನ್ನೆಲ್ಲ ಅರ್ತುಕೊಂಡು ಇದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಅನ್ನುವಂಥ ಭಾವನೆ ಮೂಡಿಸ್ಕೊಂಡು ಸಮಾಜದಲ್ಲಿ ಎಲ್ಲರೂ ಏನದ ಶಾಂತಿ ಇದರಲ್ಲಿಂದ ಬದುಕಬೇಕು ಅಂತ ನಾನು ಏನದಂದ್ರೆ ಇವತ್ತು ನಿಮ್ಮ ಮುಖಾಂತರ ಏನದಾದರೆ ಎಲ್ಲ ಜನರಿಗೆ ಸಂದೇಶ ನಾನು ಕೊಡಬೇಕಂತೆ. ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ಇವತ್ತೇನು ಗ್ಯಾಸು ಡೀಸೆಲ್ಲು ಪೆಟ್ರೋಲು ಇವತ್ತು ಮನೆಯಲ್ಲಿ ಮಾಡ್ತಿರುವಂಥ ಒಂದು ಸಯಣಿದು ರೇಟು ಒಂದು ಹೆಚ್ಚಿಸ ಪ್ರಕಾರ ನಾವು ಅದನ್ನು ಖಂಡಿಸಿದ್ದೀವಿ. ವಿಶೇಷವಾಗಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕಿ ನಡೆದು ಇಲ್ಲಿವರೆಗೂ ನಮ್ಮ ಒಂದು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಯಾವುದೇ ಒಂದು ಸರ್ಕಾರ ಬಂದರೂ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿಟ್ಕೊಂಡು ಹೋಗಿತ್ತು. ಇವತ್ತು ಈ ಒಂದು 3 ವರ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದ್ವೇಷ ಬಿಚ್ಚುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಇವತ್ತು ನಾವು ದೇಶದಲ್ಲಿ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಅಂದರೆ ನಾವು ಒಬ್ಬರಿಗೊಬ್ಬರು ಪ್ರೀತಿ ಅನ್ಯೋನ್ಯತೆಯಿಂದ ಇದ್ದಿದ್ದೀವಿ. ಇವತ್ತಿನ ದಿವಸ ಅವರು ರಾಜಕೀಯವಾಗಿ ಅವರು ಬೆಳೆ ಬೆಳೆಸ್ಕೊಮ ಸಲುವಾಗಿ ಇವತ್ತು ಐದು ರಾಜ್ಯದ ಅನ್ನೋ ಒಂದು ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ಗಿಂತ ಮುಂಚಕ್ಕೆ ಎಲ್ಲ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಎಲ್ಲ ಬೆಲೆ ಕಮ್ಮಿ ಇತ್ತು. ಎಂದ ಎಲೆಕ್ಷನ್ ಅವ್ರು ಗೆದ್ದರು, ಗೆದ್ದ ತಕ್ಷಣ ಇವತ್ತು ಇಮಿಡಿಯೇಟ್ ಆಗಿ ಗಗನಕ್ಕೇರುವಂಥ ರೇಟು ಅವ್ರು ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲದ್ರದ್ದು. ಹಾಗಾಗಿ ಇಡೀ 6.5 ಕೋಟಿ ಕರ್ನಾಟಕ ಜನರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಪ್ರತಿಯೊಂದು ಫ್ಯಾಮಿಲಿ ಪ್ರತಿಯೊಂದು ಬಡ ಕುಟುಂಬದ ಹೋರಾಟವಾಗಿದೆ. ಇವತ್ತು ಒಂದು ಲೀಟ್ರ್ ಎಣ್ಣೆ ಖರೀದಿ ಮಾಡಬೇಕಾದ್ರೆ ಸೈಎಣ್ಣೆ ಖರೀದಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬರೀ 90 ರೂಪಾಯಿ ಲೀಟ್ರ್ ಎಣ್ಣೆ ಇತ್ತು. ಇವತ್ತಿನ ದಿವಸ 240 ರೂಪಾಯಿ ಎಣ್ಣೆ ಒಂದು ಪ್ರತಿ ಲೀಟ್ರಿಗಾಗಿದೆ. ಇವತ್ತು ಪೆಟ್ರೋಲು ಇವತ್ತು ಗ್ಯಾಸು ಇವತ್ತು ಗ್ಯಾಸ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಾಗ 365 ರೂಪಾಯಿ ಗ್ಯಾಸ್ ಇತ್ತು. ಅವತ್ತಿನ ದಿವಸ 365 ರೂಪಾಯಿ ಇದ್ದಾಗ ಬರೀ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಇದೇ ಸ್ಮೃತಿ ಇರಾನಿ ಅವರು ಪಾರ್ಲಿಮೆಂಟ್ ಹತ್ರ ಹೋಗಿ ಗ್ಯಾಸ್ ಸಿಲಿಂಡರ್ಗಳನ್ನು ತಲೆಮೇಲಿಟ್ಕೊಂಡು ಬಂಡಿಯಲ್ಲಿ ಇಟ್ಕೊಂಡು ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಆದರೆ ಇವತ್ತು ನಾ ಸ್ಮೃತಿ ಇರಾನಿಗೆ ನಾ ಕೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ಹೋಯ್ತು ನಿಮ್ಮ ಕಳ್ಕಳಿ, ಎಲ್ಲಿ ಹೋಯ್ತು ನಿಮ್ಮ ಸರ್ಕಾರ, ಎಲ್ಲಿ ಹೋಗೋಯ್ತು ಇವತ್ತು ನಿಮ್ಮ ಹೆಣ್ಮಕ್ಳ ಕಳ್ಕಳಿ. ಹಾಗಾಗಿ ಇವತ್ತು ಪೆಟ್ರೋಲ್ ರೇಟ್ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ 65 ರೂಪಾಯಿ ಲೀಟ್ರ್ ಇತ್ತು, ಇವತ್ತು 114 ರೂಪಾಯಿ ಲೀಟ್ರ್ ಆಗಿದೆ. ಅಂದರೂ ಜನ ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಅನಿವಾರ್ಯವಾಗಿ ಇವತ್ತು ಬಡವರ ಒಂದು ಹೊಟ್ಟೆ ಮೇಲೆ ಕಾಲಿಟ್ಟು ಇವತ್ತು ಕೆಲವೊಂದು 4-5 ಫ್ಯಾಮಿಲಿಗಳಿಗೇನು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೀವು ಸಲ್ಲುತ್ತಾ ಇದೆ. ಇದು ಭಾಳ ನೀತಿ ಲಜ್ಗಡಿ ಸರ್ಕಾರಗಳಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಂದು ತಾಲೂಕದಲ್ಲಿ ಪ್ರತಿಯೊಂದು ಹುಬ್ಬಳ್ಳಿಯಲ್ಲಿ ಈ ಒಂದು ಹೋರಾಟ ಮುಂದುವರಿಸ್ತೀವಿ.
ಯಾಕಂದರೆ ಮುಂದೆ ಬರುವಂಥ ವರ್ಷದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ಗಿಮ್ಮಿಕ್ ನೋಡಿ ಇವರು ಪ್ರತಿಯೊಂದು ಇದರಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಹಿಂದೂಗಳಾಗಲಿ, ಇವತ್ತು ದಸರಾ ಹಬ್ಬ ಇದ್ದರೆ ನಾವು ಕ್ರೈಸ್ತರು ಮುಸಲ್ಮಾನರು ಹೋಗಿ ಅವ್ರಿಗೆ ವಿಶ್ ಕೆ ಪಿ ಸಿ ಸಿ ವತಿಯಿಂದ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ಕೇಂದ್ರ ಸರ್ಕಾರಗಳ ಬೆಲೆ ಏರಿಕೆಯ ವಿರುದ್ಧ ಹಾಗೂ ರಾಜ್ಯ ಸರ್ಕಾರಗಳ ಮಾನವೀಯತೆ ಕರ್ನಾಟಕ ಸರ್ಕಾರದ ಮಾನವೀಯತೆ ವಿರುದ್ಧ ಯಾವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಅದನ್ನು ಪ್ರತಿಭಟಿಸಿ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಬೀದರ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೆಲೆ ಏರಿಕೆ ವಿರುದ್ಧ ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ದೇಶದಲ್ಲಿ ಪ್ರತಿಯೊಬ್ಬರೂ ಸಹ ಸುಖ ಜೀವನ ನಡೆಸಬೇಕು ಅನ್ನತಕ್ಕಂಥದ್ದು ಸರ್ಕಾರದ ನೀತಿ. ಅದಕ್ಕೆ ಸರ್ಕಾರದ ಬರೀತಾರೆ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೀತಾರೆ. ದೇವರಂದರೆ ಯಾರು? ಜನಗಳೇ ದೇವರಾಗ್ತಾ ಇದೆ. ಹಾಗೆ ಭಾರತದ 130-35-36 ಕೋಟಿ ಏನದನೋ ಎಲ್ಲ ಜನ ಸುಖವಾಗಿರ್ಬೇಕಂದ್ರೆ ಏನಾಗಬೇಕು? ಅತಿ ಅವಶ್ಯಕವಾಗಿ ಊಟ ಭಾಳ ಜರೂರಿ ಅದ. ಅತಿ ಅವಶ್ಯಕವಾಗಿ ಊಟ ಊಟ ತಯಾರಾಗಬೇಕಾಗಿದ್ದಾಗ ಅಡುಗೆ ಮಾಡ್ಲಿಕ್ಕೆ ಅದು ಸಾಂಬಾರೇ ಮಾಡಲಿ, ತರಕಾರಿನೇ ಮಾಡಲಿ, ಪೂರಿನೇ ಮಾಡಲಿ, ಚಪಾತಿನೇ ಮಾಡಲಿ, ಏನೇ ಮಾಡಿದ್ರು ಸಹಿತ ಎಣ್ಣೆ ಭಾಳ ಜರೂರಿ. ಸಿಹಿ ಎಣ್ಣೆ, ಅಡುಗೆ ಎಣ್ಣೆ ಪ್ರತಿಯೊಬ್ಬರು ಊಟ ಮಾಡ್ಲತ್ತಾರ ಅಂದಾಗ ಅವ್ರಿಗೆ ಊಟ ಸಿಹಿ ಹತ್ತಬೇಕಂದ್ರೆ ರೇಟು ಸರಳ ರೂಪದಾಗಿದ್ದು ಆ ಎಣ್ಣೆ ಸಿಕ್ಕಿದ್ರೆ ಆ ಮನೆಗಿನ ಊಟ ಸಹಿ ಹತ್ತದೆ. ರೇಟ್ ಗಗನಕ್ಕೇರಿಸಿ ಯಾರೋ ಅಡ್ಡ ತಿಡ್ಡ ಗಳಿಸ್ತಕ್ಕಂಥವ್ರು ಸಾಮಾನ್ಯ ಜನರದು ಪ್ರತಿ ಕುಟುಂಬದ ಮನೆಯಿಂದ ಲೂಟಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಅಡುಗೆ ಎಣ್ಣೆ ಸುಮಾರು 220 ತನಕ ಹೋಗ್ತಕ್ಕಂಥದ್ದು ಮಾಡಿದ್ದಿರಲ್ಲ. ಈ ನೀತಿಯನ್ನು ಖಂಡಿಸಿ ಅಥವಾ ಈ ಒಂದು ಆದೇಶ ಏನು ಮಾಡ್ತದೆ ಸರ್ಕಾರ ತಮ್ಮ ಜವಾಬ್ದಾರಿ ನುಣಿಸ್ಕೊಳ್ತಾ ಇದೆ. ಅದಕ್ಕಾಗಿ ಈ ನೀತಿ ತಪ್ಪು ಅಂತ ಖಂಡನೆ ಮಾಡಲಿಕ್ಕೆ ಕಾಂಗ್ರೆಸ್ ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಗ್ಯಾಸ್ ಸಿಲಿಂಡರು ಚಲೋ 100-1000 ಮೇಲೆ ಹೋಗ್ತಾ ಇದೆ. ಒಂದು ತಿಂಗಳಲ್ಲಿ 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಹೋಗ್ಬೇಕಾದ್ರೆ ಎಷ್ಟು ಕುಟುಂಬಗಳು ಎಷ್ಟು ಕೋಟಿ ರೂಪಾಯಿ ಮಾಡ್ತಾ ಇದ್ದೀರಿ? ಮೊದಲೆಲ್ಲ ಸರ್ಕಾರದಾಗ ಬಂದಿರತಕ್ಕಂಥ ಈಗಿನ ಕೇಂದ್ರ ಸರ್ಕಾರ ಆಗಲಿ ಇವತ್ತಿನ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಒಂದು ವತಿಯಿಂದ ಉದ್ದೇಶದ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಿಜೆಪಿ ಸರ್ಕಾರ ವಿರುದ್ಧ ಪ್ರತಿಭಟನೆ ರ್ಯಾಲಿಯನ್ನು ಇವತ್ತು ವಾಚಿಸಲು ಇವತ್ತಿಂದ ಪೆಟ್ರೋಲು ಡೀಸಲು ಗ್ಯಾಸು ಎಲ್ಲ ದುಬಾರಿ ರೇಟ್ ಆಗಿದೆ. ಪ್ರತಿಯೊಬ್ಬ ಬಡವನಿಗೆ ಏನಂತಂದರೆ ಇವತ್ತು ಅವಶ್ಯಕತೆ ಇದ್ದಂಥ ಇದು ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ನಲ್ಲಿ ಬರುತ್ತೆ. ಅದಕ್ಕೆ ಇದು ಏನು ಜಾಸ್ತಿ ರೇಟ್ ಆಗಿದೆ, ಇದು ಏನಂತಂದರೆ ಕಡಿಮೆ ಮಾಡಬೇಕು, ತಕ್ಷಣವೇ ಕಡಿಮೆ ಮಾಡಬೇಕು, ಎಲ್ಲ ಜನರಿಗೆ ಅನುಕೂಲ ಆಗುವಂತಹ ಒಂದು ಬೆಲೆ ಕೊಡಬೇಕು ಅಂತ ಇವತ್ತು ನಾವು ಈ ಪ್ರೊಟೆಸ್ಟ್ ಮಾಡಿದ್ದೇವೆ. ಆಮೇಲೆ ಬಿಜೆಪಿ ಸರ್ಕಾರ ಇವತ್ತು ಎಲ್ಲ ವಿಷ ಬೀಜ ಬಿತ್ತುವಂತಹ ಕೆಲಸ ಮಾಡ್ತಾ ಇದೆ. ಎಲ್ಲ ಧರ್ಮ ಎಲ್ಲ ಜಾತಿ ಮತಗಳಲ್ಲಿ ಏನದಂದರೆ ಜಗಳ ಮಾಡಿಸಿ ಏನದ ಹಿಂದೂ ಮುಸ್ಲಿಮರ ಬಾಂಧವ್ಯ ಅನ್ನೋದು ಕೆಡಿಸ್ತಾ ಇದೆ. ಇದು ಆಗಬಾರ್ದು, ಇದು ಸರಿಯಲ್ಲ. ಇದು ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದ ದೇಶ. ಸ್ವಾತಂತ್ರ್ಯ ಆದಾಗ ಎಷ್ಟು ಜಾತಿ ಎಷ್ಟು ಧರ್ಮ ಎಷ್ಟು ಜನಾಂಗ ಎಲ್ಲ ರೀತಿಯೆಲ್ಲ ಜನಗಳೇನದ ಸೇರಿ ನಾವು ಭಾರತ ದೇಶವನ್ನು ಸ್ವತಂತ್ರ ಮಾಡಿದ್ದೇವೆ. ಅವತ್ತು ನಮಗೆಲ್ಲರದೂ ಅವಶ್ಯಕತೆ ಇತ್ತು, ಇವತ್ತು ಯಾಕೆ ನಮಗೆಲ್ಲರದೂ ಅವಶ್ಯಕತೆ ಇಲ್ಲ? ಅದನ್ನೆಲ್ಲ ಅರ್ತುಕೊಂಡು ಇದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಅನ್ನುವಂಥ ಭಾವನೆ ಮೂಡಿಸ್ಕೊಂಡು ಸಮಾಜದಲ್ಲಿ ಎಲ್ಲರೂ ಏನದ ಶಾಂತಿ ಇದರಲ್ಲಿಂದ ಬದುಕಬೇಕು ಅಂತ ನಾನು ಏನದಂದ್ರೆ ಇವತ್ತು ನಿಮ್ಮ ಮುಖಾಂತರ ಏನದಾದರೆ ಎಲ್ಲ ಜನರಿಗೆ ಸಂದೇಶ ನಾನು ಕೊಡಬೇಕಂತ. ಕೆ ಪಿ ಸಿ ಸಿ ವತಿಯಿಂದ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ಕೇಂದ್ರ ಸರ್ಕಾರಗಳ ಬೆಲೆ ಏರಿಕೆಯ ವಿರುದ್ಧ ಹಾಗೂ ರಾಜ್ಯ ಸರ್ಕಾರಗಳ
ಮಾನವೀಯತೆ ಕರ್ನಾಟಕ ಸರ್ಕಾರದ ಮಾನವೀಯತೆ ವಿರುದ್ಧ ಯಾವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಅದನ್ನು ಪ್ರತಿಭಟಿಸಿ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಬೀದರ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೆಲೆ ಏರಿಕೆ ವಿರುದ್ಧ ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕೆಂದರೆ ದೇಶದಲ್ಲಿ ಪ್ರತಿಯೊಬ್ಬರೂ ಸಹ ಸುಖ ಜೀವನ ನಡೆಸಬೇಕು ಅನ್ನತಕ್ಕಂಥದ್ದು ಸರ್ಕಾರದ ನೀತಿ ಅದಕ್ಕೆ ಸರ್ಕಾರದ ಬರೀತಾರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೀತಾರೆ ದೇವರಂದರೆ ಯಾರು ಜನಗಳೇ ದೇವರಾಗ್ತಾ ಇದೆ ಹಾಗೆ ಭಾರತದ 130-35-36 ಕೋಟಿ ಏನದನೋ ಎಲ್ಲ ಜನ ಸುಖವಾಗಿರ್ಬೇಕಂದ್ರೆ ಏನಾಗಬೇಕು ಅತಿ ಅವಶ್ಯಕವಾಗಿ ಊಟ ಭಾಳ ಜರೂರಿ ಅದ ಅತಿ ಅವಶ್ಯಕವಾಗಿ ಊಟ ಊಟ ತಯಾರಾಗಬೇಕಾಗಿದ್ದಾಗ ಅಡುಗೆ ಮಾಡ್ಲಿಕ್ಕೆ ಅದು ಸಾಂಬಾರೇ ಮಾಡಲಿ ತರಕಾರಿನೇ ಮಾಡಲಿ ಪೂರಿನೇ ಮಾಡಲಿ ಚಪಾತಿನೇ ಮಾಡಲಿ ಏನೇ ಮಾಡಿದ್ರು ಸಹಿತ ಎಣ್ಣೆ ಭಾಳ ಜರೂರಿ ಸಿಹಿ ಎಣ್ಣೆ ಅಡುಗೆ ಎಣ್ಣೆ ಪ್ರತಿಯೊಬ್ಬರು ಊಟ ಮಾಡ್ಲತ್ತಾರ ಅಂದಾಗ ಅವ್ರಿಗೆ ಊಟ ಸಿಹಿ ಹತ್ತಬೇಕಂದ್ರೆ ರೇಟು ಸರಳ ರೂಪದಾಗಿದ್ದು ಆ ಎಣ್ಣೆ ಸಿಕ್ಕಿದ್ರೆ ಆ ಮನೆಗೆ ಊಟ ಸಿಹಿ ಹತ್ತದೆ ರೇಟ್ ಗಗನಕ್ಕೇರಿಸಿ ಯಾರೋ ಅಡ್ಡ ತಿಡ್ಡ ಗಳಿಸ್ತಕ್ಕಂಥವ್ರು ಸಾಮಾನ್ಯ ಜನರದ್ದು ಪ್ರತಿ ಕುಟುಂಬದ ಮನೆಯಿಂದ ಲೂಟಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಅಡುಗೆ ಎಣ್ಣೆ ಸುಮಾರು 220 ತನಕ ಹೋಗ್ತಕ್ಕಂಥದ್ದು ಮಾಡಿದ್ದಾರಲ್ಲ ಈ ನೀತಿಯನ್ನು ಖಂಡಿಸಿ ಅಥವಾ ಈ ಒಂದು ಆದೇಶ ಏನು ಮಾಡ್ತದೆ ಸರ್ಕಾರ ತಮ್ಮ ಜವಾಬ್ದಾರಿ ನುಣಿಸ್ಕೊಳ್ತಾ ಇದೆ ಅದಕ್ಕಾಗಿ ಈ ನೀತಿ ತಪ್ಪು ಅಂತ ಖಂಡನೆ ಮಾಡಲಿಕ್ಕೆ ಕಾಂಗ್ರೆಸ್ ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಗ್ಯಾಸ್ ಸಿಲಿಂಡರು ಚಲೋ 1000 ಮೇಲೆ ಹೋಗ್ತಾ ಇದೆ ಒಂದು ತಿಂಗಳಲ್ಲಿ 1000 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಹೋಗ್ಬೇಕಾದ್ರೆ ಎಷ್ಟು ಕುಟುಂಬಗಳು ಎಷ್ಟು ಕೋಟಿ ರೂಪಾಯಿ ಮಾಡ್ತಾ ಇದ್ದೀರಿ ಮೊದಲೆಲ್ಲ ಸರ್ಕಾರದಾಗ ಬಂದಿರತಕ್ಕಂಥ ಈಗಿನ ಕೇಂದ್ರ ಸರ್ಕಾರ ಆಗಲಿ ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿವಸ ಇವತ್ತೇನು ಗ್ಯಾಸು ಡೀಸೆಲ್ಲು ಪೆಟ್ರೋಲು ಇವತ್ತು ಮನೆಯಲ್ಲಿ ಮಾಡ್ತಿರುವಂಥ ಒಂದು ಸೈಯಣಿದು ರೇಟು ಒಂದು ಹೆಚ್ಚಿಸುವ ಪ್ರಕಾರ ನಾವು ಅದನ್ನು ಖಂಡಿಸಿದ್ದೀವಿ ವಿಶೇಷವಾಗಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕಿ ನಡೆದು ಇಲ್ಲಿವರೆಗೂ ನಮ್ಮ ಒಂದು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಯಾವುದೇ ಒಂದು ಸರ್ಕಾರ ಬಂದರೂ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿಟ್ಕೊಂಡು ಹೋಗಿತ್ತು ಇವತ್ತು ಈ ಒಂದು 3 ವರ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದ್ವೇಷ ಬಿಚ್ಚುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಇವತ್ತು ನಾವು ದೇಶದಲ್ಲಿ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಅಂದರೆ ನಾವು ಒಬ್ಬರಿಗೊಬ್ಬರು ಪ್ರೀತಿ ಅನ್ಯೋನ್ಯತೆಯಿಂದ ಇದ್ದಿದ್ದೀವಿ ಇವತ್ತಿನ ದಿವಸ ಅವರು ರಾಜಕೀಯವಾಗಿ ಅವರು ಬೆಳೆ ಬೆಳೆಸ್ಕೊಂಬ ಸಲುವಾಗಿ ಇವತ್ತು ಐದು ರಾಜ್ಯದ ಏನೋ ಒಂದು ಎಲೆಕ್ಷನ್ ಆಯಿತು ಆ ಎಲೆಕ್ಷನ್ಗಿಂತ ಮುಂಚಕ್ಕೆ ಎಲ್ಲ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಎಲ್ಲ ಬೆಲೆ ಕಮ್ಮಿ ಇತ್ತು ಎಂದ ಎಲೆಕ್ಷನ್ ಅವ್ರು ಗೆದ್ದರು ಗೆದ್ದ ತಕ್ಷಣ ಇವತ್ತು ಇಮಿಡಿಯೇಟ್ ಆಗಿ ಗಗನಕ್ಕೇರುವಂಥ ರೇಟು ಅವ್ರು ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲದ್ರದ್ದು ಹಾಗಾಗಿ ಇಡೀ 6.5 ಕೋಟಿ ಕರ್ನಾಟಕ ಜನರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು ಪ್ರತಿಯೊಂದು ಫ್ಯಾಮಿಲಿ ಪ್ರತಿಯೊಂದು ಬಡ ಕುಟುಂಬದ ಹೋರಾಟವಾಗಿದೆ ಇವತ್ತು ಒಂದು ಲೀಟ್ರ್ ಎಣ್ಣೆ ಖರೀದಿ ಮಾಡಬೇಕಾದ್ರೆ ಸೈಎಣ್ಣೆ ಖರೀದಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬರೀ 90 ರೂಪಾಯಿ ಲೀಟ್ರ್ ಎಣ್ಣೆ ಇತ್ತು ಇವತ್ತಿನ ದಿವಸ 240 ರೂಪಾಯಿ ಎಣ್ಣೆ ಒಂದು ಪ್ರತಿ ಲೀಟ್ರಿಗಾಗಿದೆ ಇವತ್ತು ಪೆಟ್ರೋಲು ಇವತ್ತು ಗ್ಯಾಸ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಾಗ 365 ರೂಪಾಯಿ ಗ್ಯಾಸ್ ಇತ್ತು ಅವತ್ತಿನ ದಿವಸ 365 ರೂಪಾಯಿ ಇದ್ದಾಗ ಬರೀ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಇದೇ ಸ್ಮೃತಿ ಇರಾನಿ ಅವರು ಪಾರ್ಲಿಮೆಂಟ್ ಹತ್ರ ಹೋಗಿ ಗ್ಯಾಸ್ ಸಿಲಿಂಡರ್ಗಳನ್ನು ತಲೆಮೇಲಿಟ್ಕೊಂಡು ಬಂಡಿಯಲ್ಲಿಟ್ಕೊಂಡು ಬಂದು ಅವರು ಪ್ರತಿಭಟನೆ ಮಾಡಿದ್ರು ಆದರೆ ಇವತ್ತು ನಾ ಸ್ಮೃತಿ ಇರಾನಿಗೆ ನಾ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಹೋಯ್ತು ನಿಮ್ಮ ಕಳ್ಕಳಿ ಎಲ್ಲಿ ಹೋಯ್ತು ನಿಮ್ಮ ಸರ್ಕಾರ ಎಲ್ಲಿ ಹೋಗೋಯ್ತು ಇವತ್ತು ನಿಮ್ಮ ಹೆಣ್ಮಕ್ಳ ಕಳ್ಕಳಿ ಹಾಗಾಗಿ ಇವತ್ತು ಪೆಟ್ರೋಲ್ ರೇಟ್ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ 65 ರೂಪಾಯಿ ಲೀಟ್ರ್ ಇತ್ತು ಇವತ್ತು 114 ರೂಪಾಯಿ ಲೀಟ್ರ್ ಆಗಿದೆ ಅಂದರೂ ಜನ ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಅನಿವಾರ್ಯವಾಗಿ ಇವತ್ತು ಬಡವರ ಒಂದು ಹೊಟ್ಟೆ ಮೇಲೆ ಕಾಲಿಟ್ಟು ಇವತ್ತು ಕೆಲವೊಂದು 4-5 ಫ್ಯಾಮಿಲಿಗಳಿಗೇನು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೀವು ಸಲ್ಲುತ್ತಾ ಇದೆ ಇದು ಭಾಳ ನೀತಿ
ಲಜ್ಗಡಿ ಸರ್ಕಾರಗಳಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಂದು ತಾಲೂಕದಲ್ಲಿ ಪ್ರತಿಯೊಂದು ಹುಬ್ಳಿಯಲ್ಲಿ ಈ ಒಂದು ಹೋರಾಟ ಮುಂದುವರಿಸ್ತೀವಿ. ಯಾಕಂದರೆ ಮುಂದೆ ಬರುವಂಥ ವರ್ಷದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ಗಿಮ್ಮಿಕ್ ನೋಡಿ ಇವರು ಪ್ರತಿಯೊಂದು ಇದರಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಹಿಂದೂಗಳಾಗಲಿ ಇವತ್ತು ದಸರಾ ಹಬ್ಬ ಇದ್ದರೆ ನಾವು ಕ್ರೈಸ್ತರು ಮುಸಲ್ಮಾನರು ಹೋಗಿ ಅವ್ರಿಗೆ